ಸಾಧಾರಣ ಕಾಲದ 14ನೆಯ ವಾರ ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸುಸ್ವಾಮಿ ತಮ್ಮ 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲಾ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕವರಿಗೆ ಅಧಿಕಾರವನ್ನು ಕೊಟ್ಟರು. ಆ 12 ಮಂದಿ ಪ್ರೇಷಿತರ ಹೆಸರುಗಳು ಇವು. ಮೊದಲನೆಯವನು ಪೇತ್ರ ಎನಿಸಿಕೊಂಡ ಸಿಮೋನ ಮತ್ತು ಅವನ ಸಹೋದರ ಅಂದ್ರೇಯ. ಜಬೆದಾಯನ ಮಗ ಯಾಕೋಬ ಮತ್ತು ಅವನ ಸಹೋದರ ಯೋವನ್ನ. ಫಿಲಿಪ್ಪ ಮತ್ತು ಬರ್ತೊಲೋಮಯ. ತೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ. ಅಲ್ಫಾಯನ ಮಗ ಯಾಕೋಬ ಮತ್ತು ತದ್ದಾಯ. ದೇಶಾಭಿಮಾನಿ ಎಂದು ಕರೆಯಲಾದ ಸಿಮೋನ ಮತ್ತು ಗುರುದ್ರೋಹಿಯಾಗಲಿದ್ದ ಯೂದ ಇಸ್ಕರಿಯೋತ. ಆ 12 ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಯೇಸುಸ್ವಾಮಿ ಅವರಿಗೆ ಕೊಟ್ಟ ಆದೇಶ ಇದು: ಪರಕೀಯರತ್ತ ಹೋಗಲೇಬೇಡಿ, ಸಮಾರಿಯದವರ ಯಾವ ಊರಿಗೂ ಕಾಲಿಡಬೇಡಿ. ಅದಕ್ಕೆ ಬದಲು ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ, ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, 12 ಮಂದಿ ಶಿಷ್ಯರನ್ನ ಯೇಸು ಆರಿಸಿಕೊಂಡು ಅವರಿಗೆ ಒಂದು ರೀತಿಯಲ್ಲಿ ಪವಾಡ ಮಾಡುವಂತಹ ಶಕ್ತಿಯನ್ನು ನೀಡಿ ಕಳುಹಿಸಿಕೊಡುತ್ತಾರೆ. ಶ್ರೇಷ್ಠ ವ್ಯಕ್ತಿಗಳಾಗಿ ಮಾರ್ಪಾಡಾಗಲು ಅಲ್ಲ, ತಮ್ಮ ವೈಭವವನ್ನ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕೂ ಅಲ್ಲ, ಬದಲಾಗಿ ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಕಳಿಸಿಕೊಡುತ್ತಾರೆ. ತಮ್ಮಲ್ಲಿರುವ ಆ ಒಳಿತನ್ನ, ತಾವು ಪಡೆದಿರುವ ಪವಾಡ ಮಾಡುವಂತಹ ಶಕ್ತಿಯನ್ನ, ಯೇಸು ನೀಡಿರುವಂತಹ ಆ ದೈವಿ ಶಕ್ತಿಯನ್ನ ಬಳಸಿಕೊಂಡು ತಪ್ಪಿ ಹೋದ ಕುರಿಗಳನ್ನ ಮತ್ತೆ ಸರಿದಾರಿಗೆ ತರುವಂತಹ ಆ ಮಹತ್ತರವಾದ ಕಾರ್ಯವನ್ನ ನೀಡಿ ಪ್ರಭು ಯೇಸುಕ್ರಿಸ್ತರು ತಮ್ಮ ಶಿಷ್ಯರನ್ನ ಕಳುಹಿಸಿಕೊಡುತ್ತಾರೆ. ತಪ್ಪಿ ಹೋದ ಕುರಿಗಳನ್ನ ಮತ್ತೆ ಮಂದೆಗೆ ತರುವಂತಹ ಕಾರ್ಯ. ಆ 12 ಮಂದಿ ಶಿಷ್ಯರ ಹೆಸರನ್ನ ನೀಡಲಾಗಿದೆ. ಇಲ್ಲಿ ಅವರ ಹೆಸರಿಗಿಂತ ಅವರಿಗೆ ನೀಡಲಾಗಿರುವ ಶಕ್ತಿ ಹೆಚ್ಚಿನ ಮಹತ್ವವನ್ನು ಪಡೆಯುತ್ತದೆ. ಹೆಸರು ಎಲ್ಲರಿಗೂ ಇರುತ್ತದೆ, ಆದರೆ ಆ ವ್ಯಕ್ತಿಯಲ್ಲಿ ಏನಿದೆ, ಯಾವ ಶಕ್ತಿಯನ್ನು ಆತ ಹೊಂದಿದ್ದಾನೆ ಎಂಬುದನ್ನು ಅವಲೋಕಿಸಿದಾಗ ಆತನ ಶ್ರೇಷ್ಠತೆ ಅರಿವಾಗುತ್ತದೆ. ಒಬ್ಬನಿಗೆ ಒಂದು ಶ್ರೇಷ್ಠ ಹೆಸರಿದ್ದ ಕ್ಷಣ ಆತ ಶ್ರೇಷ್ಠ ವ್ಯಕ್ತಿಯಾಗುವುದಿಲ್ಲ, ಬದಲಾಗಿ ಆತನಲ್ಲಿರುವ ಶಕ್ತಿ, ದೈವಿ ಶಕ್ತಿ ಆತನನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಾವೆಲ್ಲರೂ ದೇವರ ಸ್ವರೂಪದಲ್ಲಿ ರಚಿಸಲ್ಪಟ್ಟವರು. ಆ 12 ಮಂದಿ ಶಿಷ್ಯರು ದೇವರ ಸ್ವರೂಪದಲ್ಲಿ ರಚಿಸಲ್ಪಟ್ಟವರು, ಆದರೆ ಅದಕ್ಕಿಂತ ಮಿಗಿಲಾಗಿ ಅವರಿಗೆ ದೈವ ಶಕ್ತಿಯನ್ನ ಪ್ರಭು ಯೇಸುಕ್ರಿಸ್ತರು ಕರುಣಿಸಿ ಒಳ್ಳೆಯ ಕೆಲಸವನ್ನ, ಅಂದರೆ ತಪ್ಪಿ ಹೋದ ಆ ಕುರಿಗಳನ್ನ ಮತ್ತೆ ಮಂದೆಗೆ ತರುವಂತಹ ಆ ಕೆಲಸವನ್ನ ನೀಡಿ ಕಳುಹಿಸಿಕೊಡುತ್ತಾರೆ. ಈ ಶುಭ ಸಂದೇಶದಿಂದ ನೀವು ಮತ್ತು ನಾನು ಕಲಿಯಬೇಕಾದ ಅಂಶವೇನು? ತಪ್ಪಿ ಹೋದ ಕುರಿಗಳನ್ನ ಮತ್ತೆ ಅಧಿಕಾರದಿಂದಲ್ಲ, ಬದಲಾಗಿ ಪ್ರೀತಿಯಿಂದ. ಮತ್ತೊಬ್ಬನ ಮೇಲೆ ಅಧಿಕಾರವನ್ನು ತೋರಿ ಆತನನ್ನು ಸೆಳೆಯುವ ಪ್ರಯತ್ನವಲ್ಲ, ಬದಲಾಗಿ ಆತನಿಗೆ ಪ್ರೇರಣೆ ನೀಡಿ ಮತ್ತೆ ಮಂದೆಗೆ ತರುವಂತಹ ಪ್ರಯತ್ನ. ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕಾಲು ತಪ್ಪುತ್ತೇವೆ, ಹಾದಿ ತಪ್ಪಿ ದೇವರಿಂದ ದೂರ ಹೋಗುತ್ತೇವೆ. ಅದು ಸಹಜವಾದುದು. ಮನುಷ್ಯ ಗುಣ ತಪ್ಪು ಮಾಡುವಂತಹ ಗುಣ, ಸಹಜವಾದ ಗುಣ, ಮಾನವೀಯ ಗುಣ. ಆದರೆ ಮತ್ತೆ ಮರಳಿ ಬರುವಂತಹ ಆ ಅವಕಾಶವನ್ನು ದೇವರು ನಮಗೆ ನೀಡಿದ್ದಾರೆ. ಸಹಜವಾಗಿ ನಾವು ತಪ್ಪು ಮಾಡುತ್ತೇವೆ, ಆದರೆ ತಿದ್ದಿ ನಡೆಯುವಂತಹ ಅವಕಾಶವನ್ನ ದೇವರು ನಮಗೆ ದಯಪಾಲಿಸಿದ್ದಾರೆ. ಅಂತಹ ಒಂದು ಅವಕಾಶವನ್ನು ಸೃಷ್ಟಿ ಮಾಡಲು ಯೇಸು ತಮ್ಮ ಶಿಷ್ಯರನ್ನು ಕಳುಹಿಸಿಕೊಡುತ್ತಾರೆ. ತಪ್ಪಿನಲ್ಲಿದ್ದವರು ಅದೇ ತಪ್ಪಿನಲ್ಲಿ ಮುಳುಗಿ ನಾಶವಾಗುವ ಬದಲು ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುವಂತಹ ಸಾಧ್ಯತೆ ಅವರಿಗೆ ಲಭಿಸಲಿ, ಅಂತಹ ಒಂದು ಅವಕಾಶವನ್ನು ನೀವು ರೂಪಿಸಿಕೊಡಿ ಎಂಬುದಾಗಿ ಅವರಿಗೆ ಹೇಳುತ್ತಾ ಯೇಸುಕ್ರಿಸ್ತರು ಕಳುಹಿಸಿಕೊಡುತ್ತಾರೆ. ನಮ್ಮ ಜೀವನದಲ್ಲಿ ತಪ್ಪಿನಲ್ಲಿ ನಡೆಯುವ ಆ ಸಹೋದರ ಸಹೋದರಿಯರಿಗೆ ಮತ್ತೆ ಸರಿದಾರಿಗೆ ತರುವಂತಹ ಆ ಪ್ರೇರಣೆ ನೀಡುವ ವ್ಯಕ್ತಿಗಳಾಗಿ ನಾವು ಮಾರ್ಪಡೋಣ. ತಪ್ಪು ಮಾಡಿದ ಕ್ಷಣ ಮತ್ತೊಬ್ಬನನ್ನ ಕಡೆಗಣಿಸುವಂಥದ್ದು, ತಪ್ಪು ಮಾಡಿದ ಕ್ಷಣ ಮತ್ತೊಬ್ಬನನ್ನ ಕೀಳಾಗಿ ನೋಡಿಕೊಳ್ಳುವಂಥದ್ದು, ತಪ್ಪು ಮಾಡಿದ ಕ್ಷಣ ಮತ್ತೊಬ್ಬನನ್ನ ನಮ್ಮ ಸಲ್ಲದು, ಬದಲಾಗಿ ಆತನ ತಪ್ಪನ ಅರಿವನ್ನ ಆತ ಹೊಂದುವಂತೆ, ಆಕೆಗೆ ಹೊಂದುವಂತೆ ಪ್ರೇರಣೆ ನೀಡಿ ಪ್ರೀತಿಯಿಂದ ಅವರ ತಪ್ಪನ್ನು ತಿದ್ದಿಕೊಳ್ಳುವಂತಹ ಆ ಸಾಧ್ಯತೆಯನ್ನು ನಾವು ಕಲ್ಪಿಸಿಕೊಡಬೇಕು. ತಪ್ಪಿನಲ್ಲಿ ಮತ್ತೊಬ್ಬ ಸಹೋದರ ಸಹೋದರಿ ನಾಶವಾಗದಂತೆ, ಆ ತಪ್ಪಿನಿಂದ ಹೊರಬರುವಂತೆ ನಾವು ಸಹಾಯ ನೀಡಬೇಕು, ನೆರವಾಗಬೇಕು. ಆಗ ನಾವು ಯೇಸುಕ್ರಿಸ್ತರ ನೈಜ ಶಿಷ್ಯರಾಗಿ ಮಾರ್ಪಾಡಾಗಲು ಸಾಧ್ಯವಾಗುತ್ತದೆ. ತಪ್ಪಿನಲ್ಲಿ ಮುಳುಗಿದವರನ್ನ ಟೀಕೆ ಮಾಡುವುದು ಸುಲಭ, ಕೀಳಾಗಿ ಕಾಣುವುದು ಸುಲಭ, ಆದರೆ ಆ ವ್ಯಕ್ತಿಗೆ ಮತ್ತೊಂದು ಜೀವನವನ್ನ ಹೊಸ
ವಿಶ್ವಾಸ ಜೀವನವನ್ನು ರೂಪಿಸಿಕೊಡುವುದು ಕಷ್ಟ. ಆದರೆ ಅಂತಹ ವ್ಯಕ್ತಿಗಳಾಗಿ, ಅಂತಹ ಶ್ರೇಷ್ಠ ವ್ಯಕ್ತಿಗಳಾಗಿ ಮಾರ್ಪಾಡಾಗಲು ಇಂದು ಪ್ರಭು ಯೇಸುಕ್ರಿಸ್ತರು ಕರೆ ನೀಡುತ್ತಾರೆ. ಮತ್ತೊಬ್ಬನ ತಪ್ಪನ್ನು ನೋಡಿ ನಗೆಬೀರುವ ಬದಲು, ಮತ್ತೊಬ್ಬನ ತಪ್ಪನ್ನು ನೋಡಿ ಟೀಕೆ ಮಾಡುವ ಬದಲು, ಮತ್ತೊಬ್ಬನ ತಪ್ಪನ್ನು ನೋಡಿ ನಕಾರಾತ್ಮಕವಾಗಿ ಮಾತನಾಡುವ ಬದಲು, ಆತನ ಜೀವನದಲ್ಲಿ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶವನ್ನು ರೂಪಿಸಿಕೊಳ್ಳುವಂತಹ ವ್ಯಕ್ತಿಗಳಾಗಿ ಮಾರ್ಪಾಡಾಗಲು ಪ್ರಭು ಯೇಸುಕ್ರಿಸ್ತರು ನಮ್ಮೆಲ್ಲರನ್ನ ಹರಸಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್.